ಭಗವದ್ಗೀತೆಯ ಉಪನ್ಯಾಸಗಳು ಸಂಪುಟ ಒಂದು, ಹೊಳೆನರಸೀಪುರದ ಶ್ರೀ 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 ಸಚ್ಚಿದಾನಂದ ಸರಸ್ವತಿ ಮಹಾಸ್ವಾಮಿಗಳವರ ಕೃತಿ, ಅಧ್ಯಾತ್ಮ ಪ್ರಕಾಶ ಕಾರ್ಯಾಲಯ ಹೊಳೆನರಸೀಪುರದಿಂದ ಪ್ರಕಾಶಿತ. ನಮೋ ನಮಸ್ಸದ್ಗುರುಪಾದುಕಾಭ್ಯಾಂ. ಇದರಲ್ಲಿ ಈಗ 76ನೆಯ ವಿಚಾರ, ಭಗವಂತನ ವಿಭೂತಿಗಳು, ಮುಂದುವರೆದ ಭಾಗ. ಭಗವದ್ಗೀತೆ 10ನೇ ಅಧ್ಯಾಯದ 33 ಮತ್ತು 34ನೇ ಶ್ಲೋಕಗಳ ಮೇಲಿನ ಉಪನ್ಯಾಸ ಭಾಗ, ಹೊಳೆನರಸೀಪುರ ಶ್ರೀಗಳ ಉಪನ್ಯಾಸ ಭಾಗ. ಮೊದಲಿಗೆ ಮೂಲ ಶ್ಲೋಕಗಳು ಮತ್ತು ಅವುಗಳ ಸರಳ ಅನುವಾದವನ್ನು ನೋಡಿ ಆಮೇಲೆ ಉಪನ್ಯಾಸವನ್ನು ನೋಡೋಣ, ಕೇಳೋಣ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಗಣೇಶಾಯ ನಮಃ. ಹತ್ತನೇ ಅಧ್ಯಾಯದ 33 ಮತ್ತು 34ನೇ ಶ್ಲೋಕಗಳು. ಶ್ರೀ ಭಗವಾನುವಾಚ. ಅಕ್ಷರಾಣಾಮಕಾರೋಸ್ಮಿ ದ್ವಂದ್ವಸಾಮಸಿಕಸ್ಯ ಚ ಅಹಮೇವಾಕ್ಷಯ ಕಾಲೋ ಧಾತಾಹಂ ವಿಶ್ವತೋ ಮುಖಃ. ನಾನು ಅಕ್ಷರಗಳಲ್ಲಿ ಅಕಾರವು ಮತ್ತು ಸಮಾಸಗಳಲ್ಲಿ ದ್ವಂದ್ವ ಸಮಾಸವೂ ಆಗಿದ್ದೇನೆ. ಅಕ್ಷಯ ಕಾಲ ಅರ್ಥಾತ್ ಕಾಲಕ್ಕೂ ಮಹಾಕಾಲನಾದವನು ಹಾಗೂ ಎಲ್ಲ ಕಡೆ ಮುಖವುಳ್ಳವನಾದ ವಿರಾಟ್ ಸ್ವರೂಪನು, ಎಲ್ಲರ ಧಾರಣೆ ಪೋಷಣೆ ಮಾಡುವವನು ಸಹ ನಾನೇ ಆಗಿದ್ದೇನೆ. ಮೃತ್ಯುಸರ್ವಹರಶ್ಚಾಹಮುದ್ಭವಶ್ಚ ಭವಿಷ್ಯತಾಂ ಕೀರ್ತಿಶ್ರೀರ್ವಾಕ್ಷ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ನಾನು ಎಲ್ಲವನ್ನೂ ನಾಶಪಡಿಸುವ ಮೃತ್ಯು ಮತ್ತು ಉತ್ಪನ್ನವಾಗುವವರ ಉತ್ಪತ್ತಿಗೆ ಕಾರಣನೂ ಆಗಿದ್ದೇನೆ. ಹಾಗೆಯೇ ಸ್ತ್ರೀಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ ಮತ್ತು ಕ್ಷಮೆ ನಾನೇ ಆಗಿದ್ದೇನೆ ಅಂತ ಭಗವಂತ ಹೇಳ್ತಾರೆ. ಈಗ ಹೊಳೆನರಸೀಪುರ ಶ್ರೀಗಳ ಉಪನ್ಯಾಸ ಭಾಗವನ್ನು ನೋಡೋಣ. ಭಗವಂತನ ವಿಭೂತಿಗಳು 10ನೇ ಅಧ್ಯಾಯದ 33-34ನೇ ಶ್ಲೋಕಗಳ ಮೇಲೆ 1948 ಮಾರ್ಚ್ ತಿಂಗಳ 14ನೇ ತಾರೀಕು ಶ್ರೀಗಳವರು ಮಾಡಿದಂಥ ಉಪನ್ಯಾಸದ ವಾಕ್ಯರೂಪ. ಅಕ್ಷರಗಳಲ್ಲಿ ಅಕಾರವು ನಾನು ಎಂಬ ವಿಭೂತಿಯ ವಿಚಾರವನ್ನು ಈ ದಿನ ಮಾಡಬೇಕು. ವಿಭೂತಿಗಳನ್ನು ಕ್ರಮವರಿತು ಹೇಳ್ತಾ ಇಲ್ಲ, ಅಲ್ಲಲ್ಲಿ ಪ್ರಾಧಾನ್ಯವನ್ನು ತೋರಿಸಿ ತೋರಿಸಿ ಉಪಾಸನೆಗೆ ಎಂದು ಹೇಳಿರುತ್ತದೆ. ಎಲ್ಲವೂ ಪರಮಾತ್ಮ ವಿಭೂತಿಯೇ, ಆದರೆ ಹೆಚ್ಚಿನದ್ದು ಯಾವುದಿದೆ ಅದನ್ನು ಹೇಳ್ತಾ ಇದ್ದಾರೆ ಅಷ್ಟೇ. ಅಂದರೆ ಹೆಚ್ಚು ಕಾಣುವಂಥದ್ದು ಲೋಕದಲ್ಲಿ ಎಲ್ಲವೂ ಅವನದ್ದೇ. ಉಪಾಸನೆಗೆ ಅಂದರೆ ಅದನ್ನು ತೋರಿಸಿ ಎದ್ದು ಕಾಣುವಂಥದ್ದನ್ನು ಹೇಳ್ತಾ ಇದೆ. ಮುಖ್ಯವಾಗಿ ಅಕಾರವೇ ಎಲ್ಲ ವಾಕ್ಕನ್ನೂ ವ್ಯಾಪಿಸಿದೆ, ಅದೇ ಎಲ್ಲ ವರ್ಣಗಳ ರೂಪವನ್ನು ತೆಗೆದುಕೊಳ್ಳುತ್ತದೆ ಎಂದು ಶ್ರುತಿ ಹೇಳುತ್ತದೆ. ಗಂಟಲನ್ನು ತೆರೆದ ಕೂಡಲೇ ಅಕಾರವು ಹೊರಡುತ್ತದೆ. ಯಾವ ಭಾಷೆಯಲ್ಲಾಗಲಿ ವರ್ಣಮಾಲೆಯ ಮೊದಲನೆಯ ಅಕ್ಷರವು ಅಕಾರವಾಗಿರುತ್ತದೆ. ಅಕಾರವು ವಿಷ್ಣು ತತ್ವವನ್ನು ಹೇಳುತ್ತದೆ. ವೇದದಲ್ಲಿ ಓಂಕಾರವು ಸರ್ವಶಬ್ದಗಳನ್ನು ವ್ಯಾಪಿಸಿರತಕ್ಕದ್ದು ಎಂದು ಹೇಳಿದೆ. ಅದರ ಆದಿಯು ಅಕಾರ. ಇಲ್ಲಿ ಅಕ್ಷರವೆಂದರೆ ಕಾಗದವೇ ಮುಂತಾದವುಗಳ ಮೇಲೆ ಬರೆಯುವ ಗೆರೆಯಲ್ಲ. ಉಚ್ಚಾರಣೆ ಮಾಡುವಾಗ ಕಿವಿಗೆ ಬೀಳುವ ಸ್ವರವನ್ನು ತೆಗೆದುಕೊಳ್ಳಬೇಕು. ಅಕಾರವನ್ನು ಪರಮಾತ್ಮನು ನಾನು ಎಂದು ಹೇಳಿಕೊಂಡಿರುವುದರ ಸಾರ ಇಷ್ಟು. ಅಕಾರವು ಎಲ್ಲಕ್ಕೂ ಆದಿಯಾಗಿರುವಂತೆ ಪರಮಾತ್ಮನು ಇಡೀ ವಿಶ್ವಕ್ಕೆ ಆದಿ. ಅಕಾರವು ಎಲ್ಲ ವರ್ಣಗಳನ್ನು ವ್ಯಾಪಿಸಿಕೊಂಡಿರುವಂತೆ ಪರಮಾತ್ಮನು ತೋರುವ ಜಗತ್ತೆಲ್ಲವನ್ನೂ ವ್ಯಾಪಿಸಿಕೊಂಡಿರುತ್ತಾನೆ. ಅಕಾರವೇ ಸರ್ವರೂಪಗಳನ್ನು ಪಡೆದಿರುವಂತೆ ಪರಮಾತ್ಮನೇ ಎಲ್ಲದರ ರೂಪವನ್ನು ಪಡೆದಿರುತ್ತಾನೆ. ಅಂದರೆ ಇನ್ನು ನೋಡಿ, ಒಂದು ವ್ಯಂಜನವನ್ನು ಉಚ್ಚಾರ ಮಾಡಬೇಕಿದ್ರೆ ಅದಕ್ಕೆ ಆಕಾರ ಸೇರಿಸಲೇಬೇಕು. ಇಲ್ಲದ್ರೆ ಕ ಕೂಡಿಸು ಆ ಅಂದರೆ ಕ ಅಂತೇಳಿ ಆಗ್ತದೆ. ಅದಿಲ್ಲದೆ ಯಾವುದಿಲ್ಲ. ಅಂದರೆ ಇಂಗ್ಲೀಷಲ್ಲಿ ಹಾಗೆ ಎ ಹಾಕದಿದ್ದರೆ ಬರೀ ಇದು ಕೆ ಅಂತ ಹೇಳಿದರೆ, ಈಗ ಕರ್ನಾಟಕದ ಬರೀ ಕೆ ಎ ಬರೀಲೇಬೇಕು. ಅದನ್ನು ಹೇಳಿದರೆ ಇದನ್ನು ಉಚ್ಚಾರ ಮಾಡಿ ಕ ಅಂತ ಆಗ್ತದೆ. ಉಚ್ಚಾರ ಮಾಡಬೇಕಿದ್ರೆ ಅದು ಬೇಕು ಸ್ವರಾಕ್ಷರಗಳು. ಅದರಲ್ಲಿಯೂ ಅಕಾರ ಎಲ್ಲ ಹೆಚ್ಚಿನ ಕಡೆ ಬರುವಂಥದ್ದು. ಈ ಗುಣಗಳನ್ನೆಲ್ಲ ಅಕಾರದಲ್ಲಿ ಆರೋಪಿಸಿಕೊಂಡು ಅದನ್ನು ಪರಮಾತ್ಮನ ವಿಭೂತಿ ಎಂದು ಧ್ಯಾನಿಸಬೇಕು. ಇನ್ನು ದ್ವಂದ್ವಸಾಮಸಿಕಸ್ಯ ಚ ಸಮಾಸ. ಸಮಾಸ ಸಮೂಹಗಳಲ್ಲಿ ದ್ವಂದ್ವವು ನಾನು. ಅನೇಕ ಸಮಾಸಗಳಿವೆ, ಅದರಲ್ಲಿ ದ್ವಂದ್ವ ನಾನು ಅಂತ ಹೇಳ್ತಾನೆ. ದ್ವಂದ್ವ ಸಮಾಸ, ದ್ವಂದ್ವ ಸಮಾಸದಲ್ಲಿ ಉಭಯ ಪದಗಳ ಅರ್ಥಗಳು ಪ್ರಧಾನವಾಗಿರ್ತವೆ. ಅದನ್ನೇ ದ್ವಂದ್ವ ಸಮಾಸ ಅಂತ ಹೇಳಿ. ಉಭಯ ಪದಾರ್ಥ ಪ್ರಧಾನ ದ್ವಂದ್ವ, ಪೂರ್ವ ಪದಾರ್ಥ ಪ್ರಧಾನ ಕರ್ಮಧಾರೆಯ, ಉತ್ತರ ಪದಾರ್ಥ ಪ್ರಧಾನ ತತ್ಪುರುಷ, ಅನ್ಯ ಪದಾರ್ಥ ಪ್ರಧಾನ ಬಹುವ್ರೀಹಿ. ಹೀಗೆ ಬರ್ತದೆ ಸಮಾಸಗಳ ಲಕ್ಷಣ. ಅದರಲ್ಲಿ ದ್ವಂದ್ವ ಸಮಾಸ ಅಂದರೆ ಉಭಯ ಪದಾರ್ಥ ಪ್ರಧಾನ. ಎರಡು ಪದಗಳಿರ್ತದಲ್ಲ ಸಮಾಸ, ಸಮಸ್ತ ಪದ ಅಂತ ಹೇಳುವಾಗ ಅದು ವಿಗ್ರಹ ವಾಕ್ಯ ಮಾಡುವಾಗ ಎರಡು ಪದ ಬರ್ತದೆ, ಅದು ಅದಕ್ಕಿಂತ ಹೆಚ್ಚು ಬರ್ತದೆ. ಅಲ್ಲಿ ಆ ಎಲ್ಲ ಪದಗಳಿಗೂ ಅಥವಾ ಎರಡು ಪದಗಳಿಗೂ ಸಮಾನ ಪ್ರಾಧಾನ್ಯ ಇರುವಂಥದ್ದು ಯಾವುದು? ದ್ವಂದ್ವ ಸಮಾಸದಲ್ಲಿ ಪರಮಾತ್ಮನು ಎಲ್ಲರನ್ನೂ ಒಳಗೊಳ್ತಾನೆ, ಎಲ್ಲರೂ ಅವನಿಗೆ ತನ್ನವರೇ ಎಂಬುದನ್ನು ಈ ಸಮಾಸ ಸೂಚಿಸುತ್ತದೆ. ಎಲ್ಲವೂ ಪ್ರಧಾನ ಅಂತ. ಕೆಲವರು ಮಾತ್ರ ನಮ್ಮವರು, ಉಳಿದವರು ಪರಕೀಯರು ಎಂಬ ಭೇದ ಭಾವನೆ ಜನರಲ್ಲಿರುವಂತೆ ಭಗವಂತನಲ್ಲಿ ಇರುವುದಿಲ್ಲ.
ಕರ್ಮಫಲದಿಂದ ತಾರತಮ್ಯವನ್ನು ಪಡೆದಿರುವ ಬ್ರಹ್ಮನು ಮೊದಲುಗೊಂಡು ಸ್ತಂಭದವರೆಗಿನ ಎಲ್ಲ ಪ್ರಾಣಿಗಳು ಭಗವಂತನ ದೃಷ್ಟಿಯಲ್ಲಿ ಸಮಾನರೇ ಆಗಿರ್ತಾರೆ. ಈ ಹೋಲಿಕೆಯನ್ನು ಮನದಂದು ದ್ವಂದ್ವವನ್ನು ಭಗವಂತನ ವಿಭೂತಿಯಾಗಿ ಭಾವಿಸಬೇಕು, ಅಥವಾ ದ್ವಂದ್ವ ಅಂತ ಹೇಳಿದರೆ ಪ್ರಕೃತಿ ಪುರುಷ ಅಂತೇಳಿ ಕೂಡ ಆಗ್ತದೆ. ಅಂದರೆ ಅಲ್ಲಿ ಒಂದು ಪುರುಷ ಮತ್ತು ಶಕ್ತಿ ಅಂತೇಳಿದೆ, ಅದೆರಡೂ ಕೂಡ ತಾನೇ ಆಗಿದ್ದೇನೆ ಅಂತೇಳಿ ಹೇಳೋದನ್ನ ಸೂಚಕವೂ ಹೌದು. ಪ್ರಕೃತಿ ಮತ್ತು ಪರಮಾತ್ಮ ಎರಡೂ ಅವನೇ ಅಂತೇಳಿ, ಪರಮಾತ್ಮನೇ ಪ್ರಕೃತಿಯಾಗಿ ತೋರ್ತಾ ಇದ್ದಾನೆ ಅಂತೇಳಿ ಹಾಗೂ ಆಗ್ತದೆ. ಇನ್ನು ನಾನೇ ಅಕ್ಷಯವಾದ ಕಾಲ. ಈಗ ಶಿವ ಮತ್ತು ಶಕ್ತಿ ಅಂತೇಳಿ ಹೇಳಿದಾಗೆ ದ್ವಂದ್ವ ಅಂದರೆ ಹಾಗೆ ತೋರುವಂಥದ್ದು ದ್ವಂದ್ವವಾಗಿ, ಆದರೆ ಅದನ್ನು ಸಮಾಸ ಮಾಡಿ ಆಗುವಾಗ ಸಮಸ್ತ ಪದದಲ್ಲಿ ಒಟ್ಟಿಗಿರ್ತದೆ ನೋಡಿ. ಅದೇ ರೀತಿ ಅದೆರಡೂ ಒಂದೇ, ಬೇರೆ ಬೇರೆಯಾಗಿ ತೋರುವಂಥದ್ದು ಅಷ್ಟೇ ಅಂತೇಳಿ. ಈಗ ಹೇಗೆ ಸೂರ್ಯ ಮತ್ತು ಸೂರ್ಯನ ಶಾಖ, ಅಗ್ನಿ ಮತ್ತು ಅಗ್ನಿಯ ಸುಡುವ ಶಕ್ತಿ ಬೇರೆ ಬೇರೆ ಅಲ್ವೋ, ಎರಡೂ ಒಂದೆಯೋ, ಹಾಗೆ ನಾನೇ ಅಕ್ಷಯವಾದ ಕಾಲ ಅಂತ ಹೇಳ್ತಾನೆ. ಆಮೇಲೆ ತಿಥ್ಯಾದಿ ರೂಪದ ಕಾಲ, ತಿಥಿ ಮುಂತಾದ ರೂಪದ ಕಾಲವು ಕ್ಷಯ ವೃದ್ಧಿಗಳುಳ್ಳದ್ದಾದರೂ ಕಾಲ ಸಾಮಾನ್ಯವು ಅಖಂಡ ಕಾಲವು ಕ್ಷಯವಿಲ್ಲದ್ದು, ಕಾಲಕ್ಕೆ ನಾಶವನ್ನು ಕಲ್ಪಿಸುವುದೇ ಆಗುವುದಿಲ್ಲ. ಏಕೆಂದರೆ ಆ ನಾಶವನ್ನು ಕಾಲದಲ್ಲಿಯೇ ಕಲ್ಪಿಸಬೇಕಾಗ್ತದೆ. ಆವಾಗ ಪ್ರಳಯ ಇತ್ತು, ಈಗ ಸೃಷ್ಟಿ ಇದೆ ಅಂತ ಹೇಳುವುದು ಕಾಲ. ಹಾಗಾಗಿ ಈಗ ಆದ್ದರಿಂದ ಕಾಲಕ್ಕೆ ನಾಶವಿಲ್ಲ, ಇದರಂತೆ ಪರಮಾತ್ಮನಿಗೆ ನಾಶವಿಲ್ಲ. ಕಾಲವು ಬಂದವರನ್ನೆಲ್ಲ ತನ್ನೊಳಗೆ ತೆಗೆದುಕೊಂಡು ಎಣಿಕೆ ಮಾಡಿ ಅಳೆಯುತ್ತದೆ. ಭಗವಂತನು ಜಗತ್ತನ್ನು ಸೃಷ್ಟಿಸುತ್ತಿ ಲಯಗಳಲ್ಲಿ ಅಳೆದು ಗೊತ್ತುಪಡಿಸ್ತಾನೆ. ಆದ್ದರಿಂದ ಕಾಲವನ್ನೇ ಭಗವಂತನ ವಿಭೂತಿ ಎಂದು ಎಣಿಸಬೇಕು. ಪರಮಾತ್ಮನೇ ನಿಜವಾಗಿ ಕಾಲನು, ಏಕೆಂದರೆ ಅವನು ಕಾಲವನ್ನು ಕೂಡ ತನ್ನೊಳಗೆ ಅಡಗಿಸಿಕೊಳ್ಳಬಲ್ಲ. ಆದ್ದರಿಂದ ಅವನಿಗೆ ಕಾಲಂಜರನೆಂದು ಹೆಸರು ಬಂದಿದೆ. ಆದರೂ ವ್ಯವಹಾರದಲ್ಲಿ ಅಂದರೆ ಕಾಲಕ್ಕೂ ಜರೆಯನ್ನುಂಟು ಮಾಡುವ ಅಂತಂದರೆ ಕಾಲಗಳೀತು ಅಂತ ಹೇಳುವುದಿಲ್ಲ, ನಾವು ಪರಮಾತ್ಮನ ಆಧಾರದಲ್ಲಿ ಇಟ್ಟುಕೊಂಡು. ಆದರೂ ವ್ಯವಹಾರದಲ್ಲಿ ಕಾಲಕ್ಕೆ, ಯಾಕಂದರೆ ಅವನಿಗೆ ಕಾಲ ಕಳೆಯುವುದಿಲ್ಲ, ಪರಮಾತ್ಮನಿಗೆ ವಯಸ್ಸಾಗುವುದಿಲ್ಲ. ಹಾಗೆ ಅವನು ಒಂದು ಯಾವುದನ್ನು ಸ್ಥಿರವಾಗಿದ್ದಾಗ ಅದರ ಆಧಾರದಲ್ಲಿ ನಾವು ಕಾಲ ಇಷ್ಟಾಯಿತು ಅಷ್ಟಾಯಿತು ಅಂತ ಹೇಳ್ಬೋದು. ಈಗ ಉದಾಹರಣೆಗೆ ಸೂರ್ಯ ಒಂದು ಗುರಿಯಾಗಿ ಒಂದು ಇದನ್ನು ನಿಗದಿಪಡಿಸಿಕೊಂಡು ನಾವು ಕಾಲವನ್ನು ಹೇಳ್ತೇವೆ. ಹಾಗೆ ಒಂದು ಗುರುತು, ಈಗ ಉದಾಹರಣೆಗೆ ನಾವು ಪ್ರಯಾಣ ಮಾಡುವಾಗ ಒಂದು ಕಡೆ ಇನ್ನೊಂದು ಕಡೆ ಹೋಗಿದ್ದೇವೆ ಅಂತ ಹೇಳಿದಾಗೆ ಒಂದು ಕಡೆ ಇನ್ನೊಂದು ಒಂದು ಗುರುತಿರ್ತದೆ, ಆ ಗುರುತಿಂದ ಇನ್ನೊಂದು ಗುರುತಿನವರೆಗೆ ಮುಟ್ಟಿದ್ದೇವೆ ಅಂತ ಹೇಳುವಾಗ ಪ್ರಯಾಣ ಇಲ್ಲಿಂದ ಅಲ್ಲಿಗೆ ಆಗಿದೆ ಅಂತ. ಹಾಗೆ ಒಂದು ಸ್ಥಿರವಾದ ವಸ್ತು ಬೇಕಾಗ್ತದೆ, ಅದನ್ನೇ ಪರಮಾತ್ಮ ಅಂತ ಹೇಳುವುದು. ಪರಮಾತ್ಮನೇ ನಿಜವಾಗಿ ಕಾಲ ಅಂತೇಳಿ. ಆದರೂ ವ್ಯವಹಾರದಲ್ಲಿ ಕಾಲಕ್ಕಿಂತ ಹೆಚ್ಚಿನ ಅಕ್ಷಯ ಪದಾರ್ಥವನ್ನು ನಾವು ತೋರಿಸಲಾರೆವು. ಆದ್ದರಿಂದ ಅದನ್ನೇ ಇಲ್ಲಿ ಪರಮಾತ್ಮನ ವಿಭೂತಿ ಅಂತೇಳಿ ಗಣಿಸಲಾಗಿದೆ. ಆ ಕಾಲಕ್ಕೂ ಕಾಲನೂ ಆತ ಅಂತಲೂ ಹೇಳ್ಬೋದು, ಕಾಲನೂ ಆತನೇ. ಧಾತಾಹಂ ವಿಶ್ವತೋ ಮುಖಃ, ಇಡೀ ಜಗತ್ತಿಗೂ ಕರ್ಮಫಲವನ್ನು ಗೊತ್ತುಪಡಿಸುವ ವಿಶ್ವತೋಮುಖನು ನಾನು. ವಿಶ್ವತೋಮುಖನೆಂದರೆ ಎಲ್ಲ ಕಡೆಗೂ ಮುಖೊಳ್ಳುವನು. ವಿಶ್ವತಃ ಮುಖಃ, ವಿಶ್ವತೋಮುಖಃ. ಪರಮೇಶ್ವರನು ಎಲ್ಲಿಯೋ ಒಂದು ಕಡೆ ದೂರವಾಗಿದ್ದುಕೊಂಡು ಜಗತ್ತನ್ನು ದೂರ ದೇಶದಲ್ಲಿ ಜಮೀನನ್ನು ಗುತ್ತಿಗೆ ಕೊಟ್ಟಿರುವ ಜಮೀನ್ದಾರನಂತೆ ಆಳುತ್ತಿರುವುದಿಲ್ಲ. ಆತನು ಎಲ್ಲ ಕಡೆಯಲ್ಲೂ ಎಲ್ಲರ ಕರ್ಮಗಳನ್ನು ನೋಡುತ್ತಿದ್ದು ಆಯಾ ಕರ್ಮಕ್ಕೆ ತಕ್ಕಂಥ ಫಲವನ್ನು ಕೊಡುತ್ತಾನೆ ಎಂಬುದನ್ನು ಈ ವಿಶೇಷಣ ತಿಳಿಸುತ್ತದೆ. ಎಲ್ಲ ಕಡೆಗೂ ಮುಖವುಳ್ಳ ಚತುರ್ವೇದ ವಿಧನಾದ ಬ್ರಹ್ಮನನ್ನು ಭಗವಂತನು ಸೃಷ್ಟಿಸಿರ್ತಾನೆ. ಆ ಬ್ರಹ್ಮನನ್ನು ಭಗವಂತನೆಂದು ಧ್ಯಾನಿಸಬೇಕು ಎಂದಾದರೂ ಅರ್ಥವನ್ನು ಮಾಡಬಹುದು. ಧಾತ ಅಂದರೆ ಬ್ರಹ್ಮ ಅಂತೂ ಅರ್ಥ, ಚತುರ್ಮುಖ ಬ್ರಹ್ಮನು ನಾನೇ ಅಂತೇಳಿ. ವಿಶ್ವದ ಮುಖ ಎಲ್ಲ ಕಡೆಯ ಮುಖವುಳ್ಳಂತಹ ಅಂತೇಳಿ ನಾಲ್ಕು ದಿಕ್ಕುಗಳು, ನಾಲ್ಕು ಮುಖಗಳು, ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವೇದ, ಐದು ಮುಖಗಳಿತ್ತು, ಅದು ಐದನೇದು ಪುರಾಣ ಅಂತ ಹೇಳ್ತಾರೆ. ಪುರಾಣ ಹೊರಬಂದ ಮುಖ ಪಂಚಮುಖನಾಗಿದ್ದವ. ಆಮೇಲೆ ಬ್ರಹ್ಮ ಕಪಾಲ ಅಂತ ಹೇಳಿ ಶಿವನು ಕೋಪದಲ್ಲಿ ಅವನ ಬ್ರಹ್ಮನ ಗರ್ವವನ್ನು ಮುರಿಲಿಕ್ಕಾಗಿ ಆ ಇನ್ನೊಂದು ಐದನೇ ತಲೆಯನ್ನು ತೆಗೀತಾನೆ. ಅದು ಅವನಿಗೆ ಬ್ರಹ್ಮ ಕಪಾಲವಾಗಿ ಅಂಟಿದಂತೆ ಲೀಲೆಯನ್ನು ಮಾಡ್ತಾನೆ ಇತ್ಯಾದಿಗಳು ಬರ್ತದೆ. ಆಮೇಲೆ ಅವನು ಭಿಕ್ಷೆ ಯಾಚನೆ ಮಾಡ್ತಾನೆ ಅನ್ನಪೂರ್ಣೇಶ್ವರಿ, ಅದಕ್ಕೆ ಭಿಕ್ಷೆ ಹಾಕಿ ಆಗುವಾಗ ಅವನಿಗೆ ಆ ಬ್ರಹ್ಮ ಕಪಾಲ ಅಂದರೆ ಆಮೇಲೆ ವಿಷ್ಣು ಅದನ್ನು ತಪ್ಪಿಸ್ತಾನೆ ಅಂತೇಳಿ ಬ್ರಹ್ಮ ಕಪಾಲವನ್ನು. ಇರಲಿ, ಸರ್ವಹರನಾದ ಮೃತ್ಯುವು ನಾನು. ಅಂದರೆ ಧನ ಯೌವನ ಆರೋಗ್ಯ ಬಲ ಉತ್ಸಾಹ ಮುಂತಾದವುಗಳನ್ನು ಅಪಹರಿಸುವ ಮೃತ್ಯು ಒಬ್ಬ, ಪ್ರಾಣವನ್ನೇ ಅಪಹರಿಸಿ ಎಲ್ಲವನ್ನೂ ಅಪಹರಿಸುವ ಮೃತ್ಯು ಸರ್ವಹರ ಮೃತ್ಯು ಅಂತೇಳಿ ಮತ್ತೊಬ್ಬ. ನೋಡಿ, ಸರ್ವಹರನಾದ ಮೃತ್ಯುವನ್ನು ನಾನೇನು ತಿಳಿ ಎಂದು ಭಗವಂತನು ಹೇಳಿರುವುದರಲ್ಲಿ ಸ್ವಾರಸ್ಯವಿದೆ. ಯಾಕೆಂದರೆ ಮೃತ್ಯು ಎಂದರೆ ಜನರು ಗಡಗಡನ್ನು ನಡುತ್ತಾರೆ. ಹೀಗಿರುವಲ್ಲಿ ಮೃತ್ಯುವನ್ನು ಉಪಾಸನೆ ಮಾಡುವುದು ಅಂತೇಳಿದರೆ ಏನು ಭಯಂಕರವಾಗಿ ಕಾಣುವುದು? ಪರಮೇಶ್ವರನೆಂದು ಉಪಾಸನೆ ಮಾಡುವುದಕ್ಕೆ ಕೆಚ್ಚೆದೆ ಬೇಕು. ಕಾಳಿ, ನರಸಿಂಹ ಮೊದಲಾದ ಆಕಾರದಿಂದ ಪರಮೇಶ್ವರನನ್ನು ಉಪಾಸನೆ ಮಾಡುವುದರಲ್ಲಿ ಈ ತತ್ವ ಅಡಗಿರುತ್ತದೆ. ಭಯಂಕರವಾಗಿ ಕಾಣುವಂಥದ್ದನ್ನು ಪರಮೇಶ್ವರನಲ್ಲಿ ಉಪಾಸನೆ ಮಾಡುವಂಥದ್ದು ಸಾಮಾನ್ಯರಿಗೆ ಭಯಂಕರವಾಗಿ ತೋರುವುದು ಸ್ವಾಭಾವಿಕ. ಆದರೆ ಭಕ್ತರಿಗೆ ಈ ರೂಪಗಳು ಎಂದಿಗೂ ಭಯಂಕರವಾಗಿರುವುದಿಲ್ಲ. ಸಿಂಹದ ಮರಿಗಳು ಸಿಂಹಕ್ಕೆ ಹೆದರುವವೇನು? ಪರಮಾತ್ಮನು ಶಿವರಿಗೆ, ಪುಣ್ಯವಂತರಿಗೆ ಶಿವನಾಗಿರ್ತಾನೆ, ಅಶಿವರಿಗೆ ಅಶಿವನಾಗಿರ್ತಾನೆ ಎಂದು ಸ್ಮೃತಿ ಉಂಟು. ಸಾಯುವ ಕಾಲದಲ್ಲಿ ಮೃತ್ಯುವಿಗೆ ಅಂಜಬೇಕು ಎಂದು ಜನರು ತಿಳ್ಕೊಂಡಿರ್ತಾರೆ. ಆದರೆ ಸರಿಯಾಗಿ ನೋಡಿದರೆ ಜಗತ್ತು ಯಾವಾಗಲೂ ಮೃತ್ಯುವಿನ ದವಡೆಯೊಳಗೇ ಇರ್ತದೆ. ಈ ಜಗತ್ತಿನಲ್ಲಿ ನಾಶವಾಗದ್ದು ಯಾವುದಿದೆ?
ಪ್ರತಿಯೊಂದು ಪದಾರ್ಥವು ಮಾರ್ಪಡ್ತಲೇ ಇರ್ತದೆ, ಒಂದಲ್ಲ ಒಂದಿನ ನಾಶವಾಗ್ತದೆ. ನಾವುಗಳೆಲ್ಲ ಭೋಗರೂಪವಾದ ಮೃತ್ಯುವಿನ ಘೋರ ದಾಳಿಗಳ ಸಂಧಿಯಲ್ಲಿ ಸಿಕ್ಕಿ ಒದ್ದಾಡ್ತಾ ಇರ್ತೇವೆ. ಇಂದ್ರಿಯಗಳೆಲ್ಲವೂ ವಿಶಿಷ್ಟವಾಗಿ ಸವಿಯುತ್ತಲೇ ಇರ್ತವೆ. ಅಷ್ಟರ ಮಟ್ಟಿಗೆ ನಾವು ಪ್ರತಿದಿನವೂ ಮೃತ್ಯುವಿಗೆ ವಶವಾಗಿಯೇ ಇರ್ತೇವೆ. ದಿನೇ ಕ್ಷಣ ಕ್ಷಣವೂ ಕೂಡ ಮೃತ್ಯುವಿನಡೆಗೆ ಹೋಗ್ತಾ ಇರ್ತೇವೆ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಏನು, ಶ್ವಕಾರ್ಯಂ ಅದ್ಯ ಕುರುವೀತ ಅಂತೇಳಿ. ನಾಳೆ ಮಾಡಬೇಕು ಅಂತ ಅಂದುಕೊಂಡು ಇವತ್ತೇ ಮಾಡಬೇಕು ಅಂತೇಳಿ. ಯಾಕಂದರೆ ಅಲ್ಲಿ ಯಮ ಕಾಲ ಯಮ ಕಾಲ ಎಂಬ ಯಮ ನಮ್ಮ ಗೃಹೀತ ಯುವಕೇಶೇಷು ಮೃತ್ಯುನ ಧರ್ಮ ಆಚರೆಯದು ಅಂತ ಹೇಳ್ತಾರೆ. ಅಂದರೆ ಕೂದಲನ್ನು ಹಿಡಿದು ನಮ್ಮ ಜುಟ್ಟನ್ನು ಹಿಡಿದು ಹೇಳಿಕೊಂಡು ಹೋಗ್ತಾ ಇರ್ತಾನೆ ಯಾರೋ ಮೃತ್ಯುವಿನು ಮೃತ್ಯು ದೇವತೆ ದಿನೇ ದಿನೇ. ಹಾಗಾಗಿ ನಾವು ಆದಷ್ಟು ಬೇಗ ಮಾಡಬೇಕು ಅಂತೇಳಿ ಅಂದುಕೊಂಡಂತಹ ಧರ್ಮ ಕಾರ್ಯಗಳನ್ನು ಮಾಡಿ ಮುಗಿಸಬೇಕು ಇರಲಿ. ಹೀಗೆ ಸರ್ವಹರ ಮೃತ್ಯು ಪ್ರಾಣವನ್ನು ಕೊಂಡೊಯ್ದರೆ ನಮ್ಮ ವ್ಯಾಪಾರವು ಪೂರೈಸ್ತದೆ. ಇಂಥ ಮೃತ್ಯುವನ್ನು ತಾನೇ ಎಂದದ್ದು ಹೇಗೆ, ನಮ್ಮ ವ್ಯಾಪಾರ ಮುಗೀತದೆ ಅಂತೇಳಿ ವ್ಯವಹಾರ. ಅದು ಭಗವಂತನ ವಿಭೂತಿ ಎನಿಸಿಕೊಳ್ಳುವುದಕ್ಕೆ ಹೇಗೆತಕ್ಕದ್ದಾಗಿದೆ ಅಂದರೆ, ಮೃತ್ಯುವು ನಮಗೆ ಆಗಾಗಲೇ ಎಚ್ಚರಿಕೆ ಕೊಡುತ್ತಲೇ ಇರ್ತಾನೆ. ಭೋಗಗಳಿಗೆ ಹುಟ್ಟಿದವರಲ್ಲ ನೀವು, ಇಂದ್ರಿಯಗಳನ್ನು ಜಯಿಸಿ ಪರಮಾತ್ಮನ ಪದವಿಯನ್ನು ಪಡೆಯತಕ್ಕವರು ನೀವು ಎಂದು ಆಗಾಗ್ಗೆ ಮನಸ್ಸಿಗೆ ಹಿಡಿಯುವುದಕ್ಕೆ ತಕ್ಕ ಅನುಭವಗಳನ್ನು ತಂತಂದು ಒಡ್ಡುತ್ತಲೇ ಇರ್ತಾನೆ. ಈಗ ತಲೆ ಬೆಳಗಾಗುವುದು, ಗಡ್ಡ ಮೀಸೆ ಬೆಳಗಾಗುವುದು, ಅಥವಾ ಹಲ್ಲು ಉದುರುವುದು, ಬೇರೆ ಬೇರೆ ನಡ್ಕೊಂಡು ನಡೀಲಿಕ್ಕೆ ಆಗದಿರುವುದು, ತಲೆ ಬೋಳಾಗುವುದು, ಇತ್ಯಾದಿಗಳೆಲ್ಲ ಒಂದೊಂದು ವೃದ್ಧಾಪ್ಯ ಲಕ್ಷಣ ತೋರಿಸ್ತಾ ಇರ್ತದೆ. ಆದರೂ ಕೂಡ ನಾವು ಅದನ್ನು ಭಗವಂತನ ಯಾಕೆ ಈ ರೀತಿ ಸೂಚನೆ ಕೊಡ್ತಾ ಇದ್ದಾನೆ ಅಂತೇಳಿ ತಿಳ್ಕೊಳ್ಳೋದಿಲ್ಲ. ಅದನ್ನು ಸರಿ ಮಾಡಲಿಕ್ಕೆ ನೋಡ್ತೇವೆ ಇನ್ನು ಯೋಗರಾಗಿ ಕಾಣಲಿಕ್ಕೆ. ಈ ಜನ್ಮವನ್ನು ನಾವು ವ್ಯರ್ಥ ಮಾಡಿಕೊಂಡರೂ ಮತ್ತೊಂದು ಜನ್ಮವನ್ನಾದರೂ ಸದುಪಯೋಗ ಮಾಡಿಕೊಳ್ಳಿರಿ ಎನ್ನುವಂತೆ ಮತ್ತೊಂದು ಅವಕಾಶವನ್ನು ತಪ್ಪಿಸೋದಕ್ಕಾಗಿ ಈ ಜನ್ಮದ ಶರೀರವನ್ನು ಕಿತ್ತೋಗೀತಾನೆ. ಇದೆಲ್ಲ ಪರಮಾತ್ಮ ದಯೆ ಇರಲಿ. ಮತ್ತೇನು, ಈ ಜನ್ಮದಲ್ಲಿ ವ್ಯರ್ಥವಾಗಿ ಜನ್ಮ ಕಳೆದು ಅಂತ ಇಟ್ಕೊಡು, ಮುಂದಿನ ಜನ್ಮದಲ್ಲಿ ಆದರೂ ಒಳ್ಳೆ ಇದು ಮಾಡಯ್ಯ ಅಂತೇಳಿ ಈ ಜನ್ಮವನ್ನೇ ಆತ ನಾಶ ಮಾಡ್ತಾನೆ. ಯಾಕೆ ಈ ಜನ್ಮ ಇನ್ನೂ ಹಾಳು ಮಾಡಬೇಡ ಅಂತ, ನಿನ್ನ ಜನ್ಮವನ್ನು ವ್ಯರ್ಥ ಮಾಡಬೇಡ, ಮುಂದಿನ ಜನ್ಮದಲ್ಲಿ ಆದರೂ ಉದ್ಧಾರ ಆಗುವ ಒಳ್ಳೆ ಬುದ್ಧಿ ಬರಲಿ ಅಂತೇಳಿ. ಸರ್ವಹರ ಮೃತ್ಯು ಎಂಬುದು ಭಗವಂತನ ಕರುಣದ ಕುರುಹು. ಆದರೂ ಅದು ನಮಗೆ ಅಷ್ಟೊಂದು ಭಯಂಕರವಾಗಿ ಕಾಣುವುದಕ್ಕೆ ಕಾರಣವೆಂದರೆ ನಮಗೆ ಈ ಶರೀರ, ಇದಕ್ಕೆ ಸಂಬಂಧಪಟ್ಟ ಹೆಂಡಿರು, ಮಕ್ಕಳು, ನೆಂಟರಿಷ್ಟರು, ಧನ ಕನಕ, ವಸ್ತು, ವಾಹನಗಳು, ಹೊಲ ಮನೆಗಳು, ಅಧಿಕಾರ, ಕೀರ್ತಿ ಮುಂತಾದರೂ ಅಭಿಮಾನ ಮಿತಿ ಮೀರಿರುತ್ತದೆ. ಈ ಅಭಿಮಾನದಿಂದ ನಾವು ಎಷ್ಟು ದುಃಖವನ್ನು ಅನುಭವಿಸಿದ್ರೂ ನಾವು ಈ ಸನ್ನಿವೇಶವನ್ನು ಬಿಟ್ಟು ಹೋಗಕ್ಕೆ ಸಿದ್ಧರಾಗಿರುವುದಿಲ್ಲ. ಎಷ್ಟು ದುಃಖ ಇದ್ದರೂ ಕೂಡ ದಯಾಳುವಾದ ಭಗವಂತ ತನ್ನ ವಿಭೂತಿಯಾದ ಸರ್ವಹರ ಮೃತ್ಯುವಿನ ಮೂಲಕ ನಮ್ಮನ್ನು ಈ ಸಂಕಟದಿಂದ ಪಾರ ಮಾಡಿ ಮತ್ತೊಂದು ಜನ್ಮವನ್ನು ಕೊಡ್ತಾನೆ. ಎಷ್ಟು ಕೋಟಿ ಜನ್ಮಗಳಾದರೂ ನಾವು ತಪ್ಪನ್ನು ತಿದ್ದಿಕೊಳ್ಳದಿರಬಹುದು, ಅದರಿಂದ ಸಹಿಸುವುದಕ್ಕೆ ಅಸದಳವಾದ ವ್ಯಥೆಯನ್ನು ಅನುಭವಿಸಲೂಬಹುದು. ಆದರೆ ಭಗವಂತನ ಕರುಣೆ ಅಪಾರವಾಗಿರುವುದರಿಂದ ನಮಗೆ ಮತ್ತೆ ಮತ್ತೆ ತಿದ್ದಿಕೊಳ್ಳುವ ಅವಕಾಶವನ್ನು ಕೊಡುತ್ತಲೇ ಇರ್ತಾನೆ. ನಾವುಗಳೆಲ್ಲರೂ ಆತನ ಕೃಪಾಛತ್ರದ ನೆರಳಿನಲ್ಲೇ ಇರ್ತೇವೆ. ಆತನ ಈ ಕಲ್ಪದ ಪ್ರಾಣಿಗಳೆಲ್ಲರೂ ಇನ್ನು ಮುಂದಕ್ಕೆ ಸ್ವಲ್ಪವೂ ಸರಿಯಾಗಿ ನಡೆಯಲಾರರೆಂದು ತೋರಲು ಅವರೆಲ್ಲರನ್ನು ಪ್ರಳಯದಲ್ಲಿ ತನ್ನ ಉದರದಲ್ಲಿ ಇಟ್ಟುಕೊಂಡು ಕಾಪಾಡಿ ಮತ್ತೆ ಕಲ್ಪಾದಿಯಲ್ಲಿ ಅವರಿಗೆ ಕರ್ಣ ಕಳೆಯಬರಾದಿಗಳನ್ನು ಕೊಟ್ಟು ಇಂದ್ರಿಯ ಶರೀರಗಳನ್ನು ಕೊಟ್ಟು ಅನುಗ್ರಹಿಸ್ತಾನೆ. ಈ ದೃಷ್ಟಿ ನೋಡಿದರೆ ಮೃತ್ಯುವನ್ನು ಸ್ವಾಗತೀಕರಿಸುವುದನ್ನು ನಾವೆಲ್ಲರೂ ಕಲಿಯಬೇಕೆಂದು ಸ್ಪಷ್ಟವಾಗ್ತದೆ. ಮೃತ್ಯು ಎಂಬುದು ನಮ್ಮಿಂದ ಒಂದು ಬಗೆಯ ತಪಸ್ಸನ್ನು ಮಾಡಿಸಿ ನಿರುಪಯೋಗಿಯಾದ ಹಳೆಯದನ್ನು ಬಿಡಿಸಿ ಹೊಸದನ್ನು ಕೊಡಿಸುವ ದ್ವಾರವಾಗಿರುತ್ತದೆ. ಭೀಷ್ಮಾಚಾರ್ಯರು ತಾವು ಸಾಯುವ ಕಾಲದಲ್ಲಿ ಭಗವಂತನನ್ನು ವಿಧ ವಿಧವಾಗಿ ಪ್ರಾರ್ಥಿಸಿದ ಬಳಿಕ ನಾನು ಲೌಕಿಕೋಪಾಯಗಳಿಂದ ವಂಚಿಸಿರಬಹುದಾದ ಜ್ವರಾದಿಗಳೆಲ್ಲವೂ ಬಂದು ನನ್ನನ್ನು ಬಿಡುಗಡೆ ಮಾಡಲಿ ಎಂದು ಪ್ರಾರ್ಥಿಸಿರುತ್ತಾರೆ. ನಾವು ಪಡಬೇಕಾದ ಕಷ್ಟಗಳನ್ನು ಅನುಭವಿಸಿ ಕಳೆದುಕೊಂಡು ಉತ್ತಮ ಗತಿಯನ್ನು ಪಡೆಯುವುದಕ್ಕೆ ಹೊರಟಿರುತ್ತೇವೆ ಎಂಬಂಥ ಭಾವನೆ ಸಾಯುವ ಕಾಲಕ್ಕೆ ಮನಸ್ಸಿನಲ್ಲಿ ಬರಬೇಕು. ಈ ಜನ್ಮದಲ್ಲಿ ಜನನ, ರೋಗ, ಉಪ್ಪು, ಸಾವು ಇವೆಲ್ಲ ಕಷ್ಟಗಳೇ ಆದರೂ ಇವುಗಳನ್ನು ಕೆಚ್ಚೆದೆಯಿಂದ ಸಹಿಸಿಕೊಳ್ಳುವ ಮನಸ್ಥಿತಿ ಬರಬೇಕು. ಈ ಜನ್ಮಕ್ಕೆ ನಗು ನಗುತ್ತಾ ಬರಬೇಕು. ಇಲ್ಲಿ ನಗು ನಗುತ್ತಾ ಇರಬೇಕು, ಕೊನೆಗೆ ನಗು ನಗುತ್ತಾ ಹೋಗಬೇಕು. ಯಾವುದಾದ್ರೂ ಒಂದು ಸರ್ಕಾರಿ ನೌಕರಿಗೆ ಬರುವಾಗ ಸಂತೋಷ, ಆಮೇಲೆ ಬರಬರ್ತಾ ಒದ್ದಾಟ, ಆಮೇಲೆ ರಿಟೈರ್ ಆದರೆ ಬಹಳ ದುಃಖ, ಹೀಗೆ ಆಗುವುದು ಬಹುಜನರಲ್ಲಿ ಕಂಡುಬರ್ತದೆ. ಇದು ಸರಿಯಲ್ಲ. ಮೃತ್ಯುವಿನ ವಿಷಯದಲ್ಲಿ ಹೀಗೆ ಆಗಬಾರದು. ಮೃತ್ಯುವನ್ನು ಸ್ವಾಗತಿಸಬೇಕು, ಅಷ್ಟೇ ಅಲ್ಲ, ಅದನ್ನು ಪೂಜಿಸಬೇಕು, ಭಗವಂತನ ಸ್ವರೂಪವನ್ನು ತಿಳಿಯಬೇಕು. ನಮಗೆ ತಿಳಿದ ಒಬ್ಬ ಮಹನೀಯರ ಅಜ್ಜನವರು ದೇಹವನ್ನು ಬಿಟ್ಟು ತೆರಳುವ ಸಮಯದಲ್ಲಿ ಮನೆಯವರೆಲ್ಲ ಸುತ್ತಲೂ ನಿಂತುಕೊಂಡು ಕಣ್ಣೀರು ಇಡ್ತಾ ನಮಗೇನು ಗೊತ್ತಿ, ನಮಗೇನು ಹೇಳುತ್ತೀರಿ ಎಂದು ಕೇಳಿದರಂತೆ. ಅದಕ್ಕೆ ಅವ್ರು ನಗುತ್ತಾ, ನನ್ನದೆಲ್ಲ ಇಲ್ಲಿಯೇ ಬಿಟ್ಟಿದ್ದೇನೆ, ಇದರಲ್ಲಿ ಯಾವುದನ್ನೂ ಇಲ್ಲಿಂದ ಒಯ್ಯುವ ಹಾಗಿಲ್ಲ, ಆದ್ದರಿಂದ ನಿಮ್ಮದೇನೋ ಸರಿಯಾಯಿತು, ನನಗೇನು ಗತಿ, ನನಗೇನು ಹೇಳುತ್ತೀರಿ ಎಂದು ಕೇಳಿದರಂತೆ. ನಾವು ಸಾಯುವಾಗ ಈ ಜನ್ಮದಲ್ಲಿ ಏನೋ ತಪ್ಪು ಮಾಡಿದ್ದಾಯಿತು, ಮುಂದಿನ ಜನ್ಮದಲ್ಲಿ ಆದರೂ ಸರಿಯಾದ ಬುದ್ಧಿಯನ್ನು ಕೊಡು ದೇವ ಎಂದಾದರೂ ಬೇಡಿಕೊಳ್ಳೋದಕ್ಕೆ ಸಿದ್ಧರಾಗಿರಬೇಡವೆ. ಮೃತ್ಯುವು ಭಗವಂತನ ವಿಭೂತಿ ಎಂದಿರುವುದಕ್ಕೆ ಇಂತಹ ವಿಚಾರಗಳು ಸಹಾಯಕವಾಗಿರ್ತವೆ. ಇನ್ನು ಉದ್ಭವಶ್ಚ ಭವಿಷ್ಯತಾಂ. ಉದ್ಭವವೆಂದರೆ ಹೊಸದಾಗಿ ಬರುವಂತಹ ಅಭ್ಯುದಯ. ಈ ಪ್ರಪಂಚದಲ್ಲಿ ಹೊಸದೆಂದರೆ ನಮ್ಮ ಮನಸ್ಸನ್ನು ಆಕರ್ಷಿಸುತ್ತದೆ. ಹೊಸದಾಗಿ ಹುಟ್ಟಿದ ಮಕ್ಕಳು, ಪ್ರಾಣಿಗಳ ಮರಿಗಳು, ಪೈರು ಪಚ್ಚೆಗಳ ಅಂಕುರಗಳು, ಮೊಳಕೆಗಳು, ಚಿಗುರುಗಳು, ನಕ್ಷತ್ರಗಳು, ಇವುಗಳು ಎಷ್ಟು ಸುಂದರವಾಗಿ ನಮ್ಮ ಎಷ್ಟು ಮನಮೋಹಕವಾಗಿ ಎಷ್ಟು ಮುದ್ದಾಗಿ ಕಾಣಿಸ್ತಾ ಇದೆ. ಹೊಸದು ಅದಕ್ಕೆ ನೋಡಿ ಫ್ಯಾಷನ್ ಅಂತ ಬರೋದು, ಹೊಸದು ಹೊಸದು ಬೇರೆ ಬೇರೆ ಟೈಪ್ ಕಾಣಬೇಕು ಅಂತ ವಿಭಿನ್ನವಾಗಿ. ಇಂಗ್ಲೀಷ್ನವರು ನಮ್ಮ ದೇಶಕ್ಕೆ ಹೊಸದಾಗಿ ಬಂದಾಗ ಅವರ ವೇಷ, ಭಾಷೆ, ನಡತೆ ಎಲ್ಲವೂ ನಮಗೆ ಹೊಸದಾಗಿದ್ದರಿಂದ ಎಲ್ಲವೂ ನಮ್ಮ ಚಿತ್ತವನ್ನು ಸೆಳೆದವು.
ಈಗ ಸ್ವರಾಜ್ಯ, ಖಾದಿ, ಹಿಂದಿ ಪ್ರಚಾರ ಮುಂತಾದವು ಎಷ್ಟು ಮನಸ್ಸಿಗೆ ಮೆಚ್ಚಾಗಿವೆ, ಹೊಸದು. ಹಾಗಾಗಿ ನಮ್ಮ ದೇಶಕ್ಕೆ ಹೊಸದಾಗಿ ಪ್ಲೇಗ್ ಬಂದಾಗಲೋ ಅದು ಮನಸ್ಸನ್ನು ಸೆಳೆಯಿತೇ ಎಂದು ನೀವೆನ್ನಬಹುದು. ಅನೇಕರಿಗೆ ಅದು ಅಂಜಿಕೆಯನ್ನು ಉಂಟು ಮಾಡಿತು ಎಂಬುದು ನಿಜ. ಆದರೆ ಆಗಲೂ ಹೊಸದಾಗಿ ಬಂದ ಆ ರೋಗವನ್ನು ಸ್ವರೂಪ, ನಿಧಾನ, ಚಿಕಿತ್ಸಾದಿಗಳ ರೂಪದಿಂದ ಚರ್ಚಿಸಲು ಡಾಕ್ಟರ್ಗಳು ಎಷ್ಟು ಚಿತ್ತ ಏಕಾಗ್ರತೆಯನ್ನು ವಹಿಸಿದರು. ಎಷ್ಟು ಜನಗಳು ಭಯದಿಂದ ದೇವರಿಗೆ ಹರಕೆ ಕಟ್ಟಿದರು. ಎಷ್ಟು ಜನರು ಜಪತಪಗಳನ್ನು ಆಚರಿಸಿದರು. ಎಷ್ಟೋ ಜನರು ಚಾರ್ವಾಕರನ್ನು ಹೇಳಿಕೊಡ್ತಾರೆ ನಾಸ್ತಿಗಳು ಅಂತ. ಆದರೆ ಅವರಿಗೆ ಅಪರಿಮಿತವಾದ, ಸಹಿಸಲು ಅಶಕ್ಯವಾದ ಸಂಕಟ ಬಂದಿದ್ದರೆ ಕೂಡ ಈಶ್ವರನ ಅಸ್ತಿತ್ವವನ್ನು ನಂಬಿ ಶಾಂತಿ, ಮಂತ್ರಪುರುಷ್ಚರಣೆ ಮುಂತಾದವುಗಳನ್ನು ಕೈಗೊಳ್ತಾರೆ. ಶುದ್ಧ ನಾಸ್ತಿಗಳು ಕೂಡ ಈಶ್ವರನ ನಿಧಾನ ಇಲ್ಲ ಎಂಬ ಚರ್ಚೆಯಲ್ಲಿ ಭಾಗವನ್ನು ವಹಿಸುವುದು ಆಗ ಹೆಚ್ಚು. ಜರ್ಮನರಿಗೂ ರಷ್ಯನರಿಗೂ ಯುದ್ಧವಾದಾಗ ಮಾಸ್ಕೋ ಪಟ್ಟಣದಲ್ಲಿ ನಾಸ್ತಿಕರಾದ ಸಾವಿರಾರು ಜನರು ಮೊಣಕಾಲೂರಿ ದೇವರ ಪ್ರಾರ್ಥನೆ ಮಾಡಿದರು ಅಂದರೆ ವೃತ್ತಾಂತ ಪತ್ರಗಳಲ್ಲಿ ಸುದ್ದಿ ಬಂದಿತ್ತು. ಈ ದೃಷ್ಟಿಯಿಂದ ಯುದ್ಧದ ಬರುವಿಕೆ ಅವರಿಗೆ ಕುತೂಹಲ ಶ್ರದ್ಧಾಭಕ್ತಿಗಳನ್ನು ಉಂಟು ಮಾಡುತ್ತಿದ್ದು ಹೇಳಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ದೇವರು ನಮ್ಮ ಒಳಗೆ ಹೇಗೋ ನುಸಿದುಕೊಂಡು ಬರ್ತಾನೆ, ಆಶ್ಚರ್ಯವತ್ ಪಶ್ಯತಿ ಕಶ್ಚಿದನ್ಯ ಅಂತ ಹೇಳಿದಾಗ. ಹೀಗೆ ಹೊಸ ಹೊಸ ರೂಪಿನಿಂದ ನಮ್ಮಲ್ಲಿ ಕಾಣಿಸಿಕೊಳ್ಳುವನಾದ್ದರಿಂದ ದೇವರು ಉದ್ಭವನೆನಿಸುವನು. ಪದ ಅಥವಾ ಉದ್ಭವ, ಉತ್ ಅಂದರೆ ಭೇದಿಸಿ ಹುಟ್ಟುವ ಪ್ರಕೃತಿಯಲ್ಲಿ ಸೃಷ್ಟಿಯ ರೂಪದಲ್ಲಿ ಹೊರಗೆ ಬಂದು ಕಾಣುವವನೇ ಪರಮಾತ್ಮನೇ ಅಂತ ಈ ಎಲ್ಲ ಸೃಷ್ಟಿ ಕೂಡ. ಪದಾರ್ಥಗಳು ಯಾವುದೇ ಯಾವುವೇ ಆಗಲಿ ಹೊಸದಾಗಿ ಬಂದರೆ ಆಗ ನಮ್ಮಲ್ಲಿ ಅನಿರೀಕ್ಷಿತವಾದ ಶ್ರದ್ಧಾದಿ ಭಾವಗಳನ್ನು ಉಂಟು ಮಾಡುತ್ತೆ. ಮಕ್ಕಳನ್ನು ದೇವರು ಅಂತ ಹೇಳ್ತೇವೆ, ಹಾಗೆ ಹೊಸದಾಗಿ ಬಂದದ್ದು. ಅವುಗಳನ್ನೆಲ್ಲ ಭಗವಂತನ ವಿಭೂತಿ ಮಂತ್ರ ತಿಳಿಯುವವರಿಗೆ ಉತ್ತಮ ಕಲ್ಯಾಣ ಆಗ್ತದೆ. ಸತತವಾಗಿರುವ ಬಿಂದುಗಳು ಸಾಲು ರೇಖೆಯಾಗುವಂತೆ, ಬಿಂದುಗಳು ಹತ್ತಿರ ಹತ್ತಿರ ಒಂದು ರೇಖೆ ಆಗ್ತದೆ, ಲೈನ್. ಅದೇ ರೀತಿ ಸತತವಾದ ಈ ವಿಭೂತಿಗಳು ಒಂದೊಂದು ಭಗವಂತನು ಎಂದು ಭಾವಿಸುವವರಿಗೆ ಎಲ್ಲವೂ ಪರಮಾತ್ಮವಾಗಿ ಬಿಡುತ್ತದೆ. ಪರಮಾತ್ಮನಾಗಿ ಸಾಕಾರವಾಗಿರುವ ಪ್ರತಿಮೆಯಲ್ಲಿ ಈಶ್ವರನನ್ನು ಪೂಜಿಸುವಾಗ ಪಾದಾದಿಯಾಗಿ ಅಂಗಪೂಜೆಯನ್ನು ಮಾಡ್ತಾರೆ ಅಷ್ಟೇ, ಪಾದದಿಂದ ಹಿಡಿದು ತಲೆವರೆಗೆ, ಕೇಶ ಅಂತ, ಪಾದಾದಿ ಕೇಶ ಅಂತ. ಆಗ ಕೂದಲಿನವರಿಗೆ ಒಂದೊಂದು ಅವಯವದಲ್ಲಿಯೂ ಅದು ಈಶ್ವರನೆಂಬ ಭಾವ ಹೃದಯದಲ್ಲಿ ಮೂಡಿದಂತೆಲ್ಲ ಇಡೀ ವಿಗ್ರಹದಲ್ಲಿಯೇ ವಿಗ್ರಹತ್ವ ಬುದ್ಧಿ ಮರೆತು ಹೋಗಿ ದೇವತ್ವ ಬುದ್ಧಿ ಅದರ ಸ್ಥಾನದಲ್ಲಿ ನಿಲ್ತದೆ. ಅಂಗನ್ಯಾಸಕರ ನ್ಯಾಸರು ಮಾಡೋದು ಅದಕ್ಕೆ ಪರಮಾತ್ಮ ಸರ್ವತ್ರ ವ್ಯಾಪಿಸಿದ್ದಾನೆ ಅಂತ. ಒಂದೊಂದು ವಸ್ತುವನ್ನು ಪರಮಾತ್ಮನೆಂದು ಚಿಂತಿಸುತ್ತಿರುವ ಉಪಾಸಕನನ್ನು ಹೀಗೆ ಎಲ್ಲವೂ ಪರಮಾತ್ಮನೆಂಬ ಭಾವವು ಹಿಡಿದುಕೊಂಡು ಬಿಡುತ್ತದೆ. ಅದಕ್ಕೆ ಇದು ಒಂದೊಂದು ಇರುವಂಥದ್ದು. ಇನ್ನು ನಾರಿಯರಲ್ಲಿ ಕೀರ್ತಿ, ಶ್ರೀ, ವಾಕ್, ಸ್ಮೃತಿ, ಮೇಧ, ಧೃತಿ, ಕ್ಷಮ ಎಂಬಿವೆಲ್ಲ ಭಗವಂತನ ವಿಭೂತಿಗಳನ್ನು ಭಾವಿಸಬೇಕು. ಇಲ್ಲಿ ಕೊಟ್ಟಿರುವ ಹೆಸರಿನವರೆಲ್ಲರೂ ದೇವತೆಗಳೇ. ಕೀರ್ತಿ ದೇವತೆಯಿಂದ ಒಳ್ಳೆಯ ಹೆಸರು, ಶ್ರೀ ದೇವತೆಯಿಂದ ಧನ ಸಂಪತ್ತು, ವಾಕ್ ದೇವತೆಯಿಂದ ಶುದ್ಧವಾದ ಕಲ್ಯಾಣ ವಾಕ್ ಮಂಗಳಪ್ರವಾದ ಮಾತು, ಸ್ಮೃತಿ ದೇವತೆಯಿಂದ ಉತ್ತಮ ತತ್ವಗಳ ಸ್ಮೃತಿ ನೆನಪು, ಮೇಧಾದೇವಿ ಅನುಗ್ರಹದಿಂದ ಗ್ರಂಥ ಧಾರಣ ಶಕ್ತಿ, ಧೃತಿ ದೇವತೆಯ ಪ್ರಸಾದದಿಂದ ಶರೀರ ಕರಣಗಳು ಕುಸಿದು ಬೀಳುತ್ತಿರುವಾಗಲೂ, ಶರೀರ ಇಂದ್ರಿಯಗಳು ಕುಸಿದು ಬೀಳುತ್ತಿರುವಾಗಲೂ ಎತ್ತಿ ಹಿಡಿದುಕೊಳ್ಳುವ ಧೈರ್ಯ, ಕ್ಷಮಾ ದೇವತೆ ಅನುಗ್ರಹದಿಂದ ತಮಗೆ ಎಂಥ ಅಪಕಾರವನ್ನು ಮಾಡಿದವರನ್ನು ಕ್ಷಮಿಸುವ ಮತ್ತು ಎಂಥ ಸಂಕಟವನ್ನು ತಡೆಕೊಳ್ಳುವಂಥ ತಾಳ್ಮೆ, ಇವುಗಳು ಬರ್ತವೆ. ಈ ದೇವತೆಗಳ ಅನುಗ್ರಹ ಒಂದಿಷ್ಟು ತೋರಿಕೆಯದಾಗಿ ಕಾಣಿಸಿಕೊಂಡರೂ ಸಾಕು, ಅಷ್ಟರಿಂದಲೇ ಜನರು ಕೃತಾರ್ಥರಾದವೆಂದು ಎಣಿಸಿಕೊಳ್ತಾರೆ ಎಂದು ಶಂಕರಾಚಾರ್ಯರು ಹೇಳಿರುತ್ತಾರೆ. ನಾರಿಯರಲ್ಲೆಲ್ಲ ಈ ದೇವತೆಗಳನ್ನು ಪರಮಾತ್ಮ ವಿಭೂತಿಗಳು ಎಂದು ಭಾವಿಸಬೇಕು. ಈ ಕೀರ್ತಿಯ ಮುಂತಾದ ದೇವತೆಗಳಿಗೆ ಈ ಅನುಗ್ರಹ ಶಕ್ತಿಯು ಪರಮಾತ್ಮನಿಂದಲೇ ಬಂದಿರುತ್ತದೆ. ಪರಮಾತ್ಮನ ನಾಮವು ಮಹಾಕೀರ್ತಿಪ್ರದವಾಗಿರುತ್ತದೆ ಅಂತೇಳಿ ಶ್ರುತಿ ಸಾರ್ತಾ ಇದೆ. ಕೀರ್ತಿ ದೇವತೆಗೆ ಆ ಮಹಿಮೆಯನ್ನು ಅನುಗ್ರಹಿಸುವ ಆತನು ಪರಮಾತ್ಮನೇ. ಶ್ರೀದೇವಿಯು ಪರಮಾತ್ಮನ ಪಾದಸೇವೆಯನ್ನು ನಿರಂತರವೂ ಮಾಡುತ್ತಿರುವುದು ಅಂದರೆ ಪುರಾಣಗಳು ವರ್ಣಿಸ್ತವೆ. ಅಂತಹ ಲಕ್ಷ್ಮೀಪತಿಯು ಆತ. ಅದರಂತೆ ವಾಗ್ದೇವತೆ ಅನುಗ್ರಹವೆಲ್ಲವೂ ಭಗವಂತನು ಕೊಟ್ಟಿರುವ ಅನುಗ್ರಹದಿಂದಲೇ ಬಂದದ್ದು. ಭಗವಂತನು ಪರವಾಕ್ ಸ್ವರೂಪನಾಗಿರ್ತಾನೆ, ಪರವಾಕ್ ಅಂತೇಳಿ. ಆದ್ದರಿಂದಲೇ ಅವನು ವಾಕ್ಯವೂ ವಾಕ್ ಅಂತ ಶ್ರುತಿ ಹೇಳ್ತದೆ. ಮಾತಿಗೂ ಮಾತು ಅಂತೇಳಿ ಮೂಲ. ಬ್ರಹ್ಮನನ್ನು ಸೃಷ್ಟಿ ಮಾಡಿ ವೇದರೂಪವಾದ ಅನಾದಿ ವಾಕ್ಯನ್ನು ಅವನಿಗೆ ಅನುಗ್ರಹಿಸಿರುವನು ಭಗವಂತನೇ. ಇದರಂತೆ ಸ್ಮೃತಿ, ಧೃತಿ, ಮೇಧ ದೇವತೆಗಳು ಆಯಾ ಶಕ್ತಿಯನ್ನು ಪರಮಾತ್ಮದಲ್ಲಿ ಪಡ್ಕೊಂಡಿರುತ್ತಾರೆ. ಈ ದೇವತೆಗಳನ್ನೆಲ್ಲ ಭಗವಂತನ ವಿಭೂತಿಗಳಿಂದ ಉಪಾಸನೆ ಮಾಡುವಂಥದ್ದು ಭಗವತ್ ಸ್ವರೂಪವನ್ನು ತಿಳಿದುಕೊಳ್ಳುವುದಕ್ಕೂ ಧ್ಯಾನಿಸುವುದಕ್ಕೂ ಬಹಳ ಸಹಾಯಕವಾಗಿರುತ್ತದೆ ಅಂತೇಳಿ ಬಹಳ ಚೆನ್ನಾಗಿ ಹೇಳ್ತಾರೆ ಭಗವಂತನ ವಿಭೂತಿಗಳನ್ನು. ಇನ್ನು ಭಗವಂತನ ವಿಭೂತಿಗಳ ಮುಂದಿನ ಭಾಗ 10ನೇ ಅಧ್ಯಾಯ 35-36ನೇ ಶ್ಲೋಕಗಳು ಬಹಳ ಚೆನ್ನಾಗಿವೆ. ಗಾಯತ್ರಿ ಎಲ್ಲ ಬರ್ತದೆ ಅಲ್ಲಿ. ಇದನ್ನು ನಾಳೆ ದಿವಸ ನೋಡೋಣ. ಹರೇ ರಾಮ. ಸರ್ವೇ ಜನ ಸುಖಿನೋ ಹೋಗುವಂತು, ಲೋಕಾಸ್ ಸಮಸ್ತ ಸುಖಿನೋ ಹೋಗುವಂತು, ಸಜ್ಜನಾ ಸಂತು ನಿರ್ಭಯಾ ಕೃಷ್ಣಾರ್ಪಣ ಮಸ್ತು, ಸದ್ಗುರು ಚರಣಾರ್ಪಿತ ಮಸ್ತು. ಓಂ ತತ್ಸತ್.